ಬಾ ಇ ಮುಚ್ಕೊಂಡು ನಿಂತ್ಕೊಳ್ಳೆ ಸಾಕು, ಗಿಡ ನೆಡೋ ಯೋಗ್ಯತೆ ಇಲ್ಲದೆ ಆದ್ರೂ ಮರ ಕಡಿಯಕ್ಕೆ ನಾ ಮುಂದು ಅಂತ ಬಂದ್ಬಿಡ್ತಾಳೆ. ತೆಪ್ಪಗೆ ಸೋಫಾದ ಮೇಲೆ ಕುತ್ಕೋ, ಇಲ್ಲಾಂದ್ರೆ ಅವಾಗ ಬಿಟ್ಟಿದ್ನಲ್ಲ ಮರ್ತೋಯ್ತಾ. ಅಪ್ಪ ನಿನ್ ಕೈ ಮುಗಿತೇನೆ, ಸುಮ್ಮನೆ ಇರ್ತೀಯ. ನೋಡಮ್ಮ ಮಯೂರಿ, ಯಾರು ಏನೇ ಅಂದ್ರು ಹುಡುಗ ಒಳ್ಳೆಯವನು, ನೀನು ಯಾವುದೇ ಕಾರಣಕ್ಕೂ ಮನಸ್ಸು ಬದಲಾಯಿಸೋ ಆಗಿಲ್ಲ. ಸೂರ್ಯ ನೀನು ಹೇಳ್ದಂಗೆಲ್ಲ ಕೇಳ್ತೀನಿ ಅಂತ ನನಗೆ ಹೇಳಿದಾನೆ. ಓಡಿಸೋ ಗಾಡಿ ಬಾಡಿಗೆದೋ ಸ್ವಂತದ್ದು ಅನ್ನೋದು ಮುಖ್ಯ ಅಲ್ಲಮ್ಮ, ಅವನಿಗೆ ಸ್ವಂತ ಬುದ್ಧಿ ಇದೆ ಅದು ಮುಖ್ಯ. ಅದೂ ಅಲ್ಲದೆ ನೀನು ಮದುವೆ ಆಗ್ತೀಯ ಅಂತ ನನಗೆ ಮಾತು ಕೊಟ್ಟಿದ್ಯಾ, ಅದು ನೆನಪಿರಲಿ. ನಿಮ್ಮ ಅಮ್ಮನ ಥರ ವಕ್ರವಾಗಿದ್ರೆ ಚಕ್ರ 4 ಏನೋ ಮಾಡೋಕ್ಕಾಗಲ್ಲ, 8 ಏನೋ ಮಾಡೋಕ್ಕಾಗಲ್ಲ. ನಿಮ್ಮಮ್ಮ ಆಡ್ತಾಳೆ ಅಂತ ನೀನು ತಲೆ ಕೆಡಿಸ್ಕೋಬೇಡ, ನಾನಿದ್ದೀನಿ. ಸದ್ಯದಲ್ಲೇ ನಿನಗೂ ಸೂರ್ಯಂಗೂ ನಿಶ್ಚಿತಾರ್ಥ ಡೇಟ್ ಫಿಕ್ಸ್ ಮಾಡ್ತೀನಿ. ನೋಡು ಹುಡುಗ ಒಳ್ಳೆಯವನು, ಇವತ್ತು ಅವನು ಬಾಡಿಗೆ ಆಟೋ ಓಡಿಸ್ತಾ ಇರಬಹುದು, ಆದರೆ ಅವನಲ್ಲಿ ಜೀವನೋತ್ಸಾಹ ಇದೆ, ಅವನು ನಿನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ನನಗಿದೆ. ನಿಶ್ಚಿತಾರ್ಥ ಮುಗಿದ ತಿಂಗಳಿಗೆ ನಿನಗೂ ಸೂರ್ಯಂಗೂ ಮದುವೆ. ನಾನು ಸೂರ್ಯನ್ ತಾತ ಕಿಟ್ಟಿ ಅವ್ರಿಗೆ ಮಾತು ಕೊಟ್ಟಿದ್ದೀನಿ, ಅವ್ರ ಮನೆ ಸೊಸೆ ನೀನೆ ಅಂತ, ಅದನ್ನು ಉಳಿಸ್ಕೊಡೋ ಜವಾಬ್ದಾರಿ ನಿಂದು. ನಿಮ್ಮ ಅಪ್ಪನ ಮರ್ಯಾದೆ ನಿನ್ನ ಕೈಯಲ್ಲಿದೆ, ಅದನ್ನು ಉಳಿಸ್ಕೊಡಮ್ಮ. ನಿನ್ನ ಬದುಕು ಹಾಳು ಮಾಡಿದೆ, ನಿಮ್ಮಪ್ಪನ ನೆಮ್ಮದಿ ಇಲ್ಲ. ಹಾಯ್ ಅಕ್ಕ. ಯಾಕೆ ಅಕ್ಕ ಬೇಜಾರಾಗಿದೆಯಾ? ನಂಗೊತ್ತು ಅಪ್ಪ ನಿನ್ನ ಮದ್ವೆಗೆ ಒಪ್ಪಿಸಿದ್ರು ಅಂತ ತಾನೆ. ಅಯ್ಯೋ, ಅಮ್ಮನ ಮನೆಯಿಂದ ಆಚೆ ಹಾಕ್ತಾ ಇದ್ರೆ ಸಾಕಾಗಿದೆ ನನಗೆ. ಅಲ್ಲ ಕಣೆ, ಅಪ್ಪನ ಅಷ್ಟು ಕೋಪದಲ್ಲಿ ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಏ ಅಪ್ಪ ಬಫುನ್ ತರ ಕಾಣಿಸ್ತಿದ್ರು, ಕಣ್ಣಲ್ಲಿ ಕೋಪ ಇಲ್ಲ, ಕೈಯಲ್ಲಿ ಕಸಿಲ್ಲ, ಆದ್ರೂ ಹಾರಾಟ. ಅಪ್ಪ ಇದೇ ಕೋಪನ ಮುಂಚೆಯಿಂದ ತೋರಿಸಿದ್ರೆ ಅಮ್ಮಂಗೆ ಇಷ್ಟೆಲ್ಲ ಮಾಡೋ ಮೀಟ್ರೇ ಇರ್ತಿರ್ಲಿಲ್ವಾ? ಏ ಏನೇ ನೀನು, ಅಪ್ಪನ್ನು ಬಿಡಲ್ಲ ಅಮ್ಮನ್ನು ಬಿಡಲ್ಲ ಅಂತೀಯಾ? ಹೌದು, ತಪ್ಪು ಯಾರ್ದಿದ್ರು ಬಿಡಲ್ಲ, ಆದ್ರೆ ನೀನ್ ಮದ್ವೆಗೋಕ್ ಒಪ್ಕೊಂಡು ತಪ್ಪು ಮಾಡ್ದೆ. ಯಾಕೆ? ನಿಂಗ್ ಮದ್ವೆಗೋಕ್ ಇಷ್ಟ ಇದೆಯಾ? ಅಮ್ಮನ್ಗೋಸ್ಕರ ಒಪ್ಕೊಂಡೆ ತಾನೆ. ಯಾಕೆ ಲಾಸ್ಯ, ಅವ್ರು ನನಗೂ ಅಮ್ಮ ಅಲ್ವಾ? ಅವ್ರು ನನ್ನ ಹೆತ್ತಿಲ್ದೆ ಇರ್ಬೋದು, ಆದ್ರೆ ನಿನ್ನ ಸಾಕ್ದಾಗೆ ನನ್ನ ಸಾಕಿದಾರೆ ತಾನೆ. ಒಂದ್ ಕೈ ಜಾಸ್ತಿನೇ ಅನ್ಬೋದು, ಹಾಗೆ ಸಾಕಿದಾರೆ. ಬೀದಿಲಿ ಸಿಕ್ಕಾಗ ಹೇಗಿತ್ತೋ ಏನೋ ಅಂಥವಳ ಆರೈಕೆ ಮಾಡಿದ್ದಾರೆ, ಮನೆ ಮಗಳಾಗಿ ನೋಡ್ಕೊಂಡಿದ್ದಾರೆ. ಅಂಥವ್ರಿಗೆ ಏನಾದರೂ ಆಗಲಿ ಅಂತ ಸುಮ್ಮನೆ ಬಿಟ್ಬಿಡಕ್ಕಾಗತ್ತಾ? ಆದರೂ ಅಮ್ಮ ಮಾಡಿದ ತಪ್ಪಲ್ವಾ? ಇಲ್ಲ ಕಣಿಲಾಸ್ಯ, ಅಮ್ಮ ತಪ್ಪು ಮಾಡಕ್ಕೆ ಸಾಧ್ಯನೇ ಇಲ್ಲ. ಅವ್ರು ಏನೇ ಮಾಡಿದ್ರು ನಮಗೋಸ್ಕರ, ನಮ್ಮ ಸಂಸಾರಕ್ಕೋಸ್ಕರ ಮಾಡೋದು, ಇದೆಲ್ಲ ಆ ಕಿಶೋರ ಮಾಡಿರೋದು ಕಿತಾಪತಿ. ನನಗದೆಲ್ಲ ಅರ್ಥ ಆಗಲ್ಲ. ಅಮ್ಮ ಹೇಳಿದ್ದಕ್ಕೆಲ್ಲ ಹೂಲಿ ಅನ್ಬೇಕು, ನನಗೆ ಬೇಕಾಗಿದ್ದು ನಾವು ಮಾಡ್ಕೋಬೇಕು ಅಷ್ಟೇ ನನಗೆ ಗೊತ್ತಿರೋದು. ಆದ್ರೆ ನೀನಾಗಲ್ಲ, ಅಪ್ಪಂಗ್ ಮಾತು ಕೊಟ್ಟಿದ್ದೀನಿ ಅಂತ ಅವ್ರು ಕರ್ಕೊಂಡು ಬಂದಿರೋರ್ನೆಲ್ಲ ಮದ್ವೆ ಆಗೋಕ್ ಒಪ್ಕೊಂಡಿದ್ಯಾ? ನನ್ನ ಹಣೆ ಬರ್ದಲ್ಲಿ ಏನ್ ಬರ್ತಿರುತ್ತೋ ಅದು ಆಗುತ್ತೆ ಬಿಡು. ಸರಿ ಬಿಡು, ಅಪ್ಪ ಅವ್ರ ಲೆವೆಲ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ, ನೀನು ಅಮ್ಮನ ತರ ಸಂಸಾರಕ್ಕೋಸ್ಕರ ಮನೆಗೋಸ್ಕರ ಅಂತ ಜೀವನ ಪೂರ್ತಿ ಗೋಳಾಡು. ಇಲ್ಲ ಕಣೆ, ಆ ದೇವ್ರು ಯಾವಾಗ್ಲೂ ನನ್ನ ಪರ ಇರ್ತಾನೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ? ಜನರು ಸೇವೆ ಮಾಡ್ತೀನಿ, ಎಲ್ರಿಗೂ ಒಳ್ಳೇದ್ ಮಾಡ್ತೀನಿ, ಅದಕ್ಕೆ ಮದ್ವೆ ಆಗ್ದೇನೆ ಇದ್ರೆ ಸಂತೋಷವಾಗಿರ್ತೀನಿ ಅಂತ. ವಯಸ್ಸಿರೋವರೆಗೂ ಪರವಾಗಿಲ್ಲ ಕಣೆ ಅಕ್ಕ, ಆಮೇಲೆ ಅದಕ್ಕೆ ನನಗೆ ನೀನ್ ಮದ್ವೆ ಆಗಿ ಸೆಟ್ಲ್ ಆಗ್ಬೇಕು. ನಾನು ಅದನ್ನೇ ದೇವ್ರ ಹತ್ರ ಕೇಳ್ಕೊಳ್ಳೋದು. ನಾಳೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ, ಆ ದೇವ್ರು ನೀನ್ ಕೇಳಿದ್ ಕೊಡ್ತಾನ ನಾನ್ ಕೇಳಿದ್ ಕೊಡ್ತಾನ ಅಂತ ನೋಡೋಣ. ನೋಡೋಣ, ನೋಡೇ ಬಿಡೋಣ. ಮೊದಲು ನೋಡಿ ಜಿಯೋ ಸಿನಿಮಾ ಪ್ರೀಮಿಯಂನಲ್ಲಿ.